ಅಭಿಮಾನಿ ಅನ್ನದಾತರೆ, ಅಪ್ಪ ಹೇಳಿದ ಕಥೆಗಳು ಇಲ್ಲಿ ಸರಣಿ ಎರಡು ಇದು. ನಮ್ಮಪ್ಪ ತಮ್ಮ ಭಾಷಣದಲ್ಲಿ ತುಂಬ ಉಪಕಥೆಗಳನ್ನು ಹೇಳ್ತಾ ಇದ್ರು ಅಂತಿದ್ದೆ. ಆ ಉಪಕಥೆಗಳಲ್ಲಿ ಬರೀ ಹಾಸ್ಯವನ್ನಷ್ಟೇ ಅಲ್ಲದೆ ಹೊಸ ಹೊಸ ಚಿಂತನೆಗಳಿಗೆ ಅವಕಾಶವನ್ನು ಮಾಡಿಕೊಡೋ ಹಾಗೆ ಪುರಾಣದ ಕಥೆಗಳನ್ನು ಕೂಡ ಅವರು ನೆನಪು ಮಾಡಿಕೊಡ್ತಾ ಇದ್ದಿದ್ದುಂಟು. ಆಧ್ಯಾತ್ಮ ಅಂದ್ರೆ ಅಷ್ಟೇ ತಾನೇ, ಪುರಾಣದಲ್ಲಿ ಎಲ್ಲ ಕಡೆ ವೇದದಲ್ಲಿ ಉಪನಿಷತ್ತುಗಳಲ್ಲಿ ಇರಬಹುದಾದ ಕಥೆಯನ್ನ ಇವತ್ತಿನ ಜನಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಅವರಿಗೆ ಅರ್ಥವಾಗುವಂತೆ ನಾವು ಹೇಳಿದಾಗ ಮಾತ್ರ ಅವರದನ್ನು ಅಂಗೀಕರಿಸ್ತಾರೆ, ಸ್ವೀಕರಿಸೋಕೆ ಸಿದ್ಧರಾಗುತ್ತಾರೆ. ಹಳೆ ಕತೆ ಹೀಗಿತ್ತು, ಅದನ್ನು ಹಾಗೆ ಕೇಳಬೇಕು, ಅವನು ಹಾಗೆ ಮಾಡ್ದ ಅದಷ್ಟೇ ಸರಿ, ಅದ ಹಾಗೆ ನೀವು ಮಾಡಬೇಕು ಅಂದ್ಬಿಟ್ರೆ ಜನ ಒಪ್ಪಲ್ಲ ಅಲ್ವಾ. ಇದನ್ನ ಭಾಷಣದಲ್ಲಿ ಹೇಳ್ತಾ ಒಂದ್ಸಲ ಒಂದು ಕತೆ ಬಂತು. ನಿಮ್ಮೆಲ್ರಿಗೂ ಗೊತ್ತಿರುವಂತಹ ಕತೆ ಇದು, ಸಮುದ್ರ ಮಥನವಾಗಿತ್ತು. ಆ ಸಮುದ್ರ ಮಥನದ ಕತೆ ನಡೀತೋ ಬಿಡುತ್ತೋ ಅವೆಲ್ಲ ಮೂಲ ಅಲ್ಲ, ಆದರೆ ಆ ಕಥೆಯ ಸ್ವರೂಪವನ್ನು ಒಂದ್ಸಲ ಸುಮ್ಮನೆ ಜ್ಞಾಪಿಸ್ಕೊಂಡು ನೋಡೋಣ. ಸಮುದ್ರ ಮಥನವಾಗತ್ತೆ, ಅಲ್ಲಿ ಬೆಟ್ಟವನ್ನು ತಗೊಂಡು ಆ ಗಿರಿಯನ್ನು ಶಿಖರವನ್ನು ಇಟ್ಕೋತಾನೆ, ಸಮುದ್ರಕ್ಕೆ ಹಾಕ್ತಾನೆ, ಅಲ್ಲಿ ವಾಸುಕಿ ಬರ್ತಾರೆ, ವಾಸುಕಿಯನ್ನು ಹಗ್ಗವಾಗಿ ಮಾಡ್ಕೋತಾರೆ. ಕಾರಣ ಸಮುದ್ರದ ಕೆಳಗಡೆ ಅದನ್ನು ಮತಸ್ಥರೆ ಸಿಗುವಂಥ ಅಮೃತಕ್ಕೋಸ್ಕರವಾಗಿ ದೇವಾನ್ ದೇವತೆಗಳು ಮತ್ತು ರಾಕ್ಷಸರು, ಅಸುರರು ಮತ್ತು ದೇವತೆಗಳು ಇವರಿಬ್ಬರ ಮಧ್ಯದಲ್ಲಿ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಕಡೆಗೆ ಆ ಸಮುದ್ರವನ್ನು ಮಥನ ಮಾಡಬೇಕು ಅಂತ ಆಗತ್ತೆ. ಸಮುದ್ರವನ್ನು ಮಥನ ಮಾಡೋಕ್ಕೆ ವಾಸುಕಿ ಬರ್ತಾನೆ, ವಾಸುಕಿಯ ಸಹಾಯ ತಗೊಂಡು ಸಮುದ್ರವನ್ನು ಮಥನ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದಲ್ಲ ಎರಡಲ್ಲ ಮೂರಲ್ಲ ಅಂತ ಬೇಕಾದಷ್ಟು ಕಲ್ಪವೃಕ್ಷ, ಕಾಮಧೇನು, ಐರಾವತ ಏನು ಒಂದಾದ್ಮೇಲೊಂದು ಬರ್ತಾ ಹೋಗುತ್ತೆ. ಸಮುದ್ರದಲ್ಲಿ ಎಂತೆಂಥದನ್ನೆಲ್ಲ ಭೂಗರ್ಭದಲ್ಲಿ ಇಟ್ಕೊಂಡಿರ್ತಾಳೆ ಅಂತಂದರೆ ಒಂದೊಂದು ಬರ್ತಾ ಬರ್ತಾ ಮುತ್ತು ರತ್ನಗಳು ಎಲ್ಲ ಬರ್ತಾ ಬರ್ತಾ ಒಬ್ಬೊಂದು ಸಖೇದ ಆಶ್ಚರ್ಯವಾಗ್ತಾ ಹೋಗುತ್ತೆ. ಒಂದೊಂದನ್ನು ಕೂಡ ಹಂಚ್ಕೋತಾ ಹೋಗ್ತಾರೆ. ಅವರೆಲ್ಲರ ಉದ್ದೇಶ ಇರೋದೇನು ಅಂದರೆ ಎಲ್ರೂ ಅಮೃತ ಸಿಗುತ್ತಲ್ಲ, ಆ ಅಮೃತವನ್ನು ತಗೊಂಡು ನಾವೆಲ್ಲರೂ ಅಮರರಾಗಬೇಕು ಅಂತ. ಹಾಗಾಗಿ ಇಲ್ಲಿ ಬಂದಂತಹ ಮುತ್ತಿರ್ಬೋದು, ರತ್ನ ಇರ್ಬೋದು, ಐರಾವತ ಇರಬಹುದು, ಕಲ್ಪವೃಕ್ಷ ಇರ್ಬೋದು, ಕಾಮಧೇನು ಇರ್ಬೋದು, ಕೊನೆಗೆ ಹಾಲಾಹಲ ವಿಷ ಕೂಡ ಬರುತ್ತೆ. ಇದು ಯಾರಿಗೂ ಬೇಕಾಗಿರಲ್ಲ, ಇದೆಲ್ಲವೂ ಅವರು ಕಾನ್ಸಂಟ್ರೇಷನ್ ಅಷ್ಟು ಇರೋದು ಅಮೃತದ ಮೇಲೆ. ಸರಿ, ಇಂದ್ರ ನನಗೆ ಐರಾವತ ಕೊಡಿ ಅಂತಾನೆ, ಮತ್ತೆ ಕಲ್ಪವೃಕ್ಷವನ್ನು ಒಬ್ಬರು ತಗೋತಾರೆ, ಕಾಮಧೇನುವನ್ನು ಒಬ್ಬರು ತಗೋತಾರೆ, ಹೀಗೆ ಒಬ್ಬೊಬ್ರು ಒಬ್ಬೊಬ್ರು ತಗೋತಾರೆ. ವಿಷ ಬಂದಾಗ ವಿಷವನ್ನು ತಗೊಳಕ್ಕೆ ಯಾರೂ ಸಿದ್ಧವಾಗಿರೋದಿಲ್ಲ. ಆವಾಗ ಈಶ್ವರ ಆಯ್ತಪ್ಪ ಅದು ನನಗೆ ಕೊಡಿ ಅಂತ ಅದನ್ನು ತಗೊಂಡು ವಿಷವನ್ನು ಕುಡಿತಾನೆ. ವಿಷವನ್ನು ಕುಡಿದಾಗ ಅದಿನ್ನೇನು ಕೆಳಗಡೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಪಾರ್ವತಿ ಬಂದು ಅವಳ ಕುತ್ತಿಗೆಯನ್ನು ಹಿಡಿತಾಳೆ. ಆ ಕುತ್ತಿಗೆಯನ್ನು ಹಿಡಿದಾಗ ಅಲ್ಲಿ ಅದು ಶೇಖರಣೆಯಾಗುತ್ತೆ. ಶೇಖರಣೆಯಾದಾಗ ಅವನು ನೀಲಕಂಠನಾಗುತ್ತಾನೆ ಅನ್ನೋ ಒಂದು ಕಥೆಯೂ ಕೂಡ ಉಪಕಥೆ ಇದರಲ್ಲಿ ಬರುತ್ತೆ. ಇದೆಲ್ಲ ಇರಲಿ, ಒಟ್ಟಿನಲ್ಲಿ ಎಲ್ಲವೂ ಬಂತು. ಕೊನೆಯಲ್ಲಿ ಸ್ವಯಂ ವಿಷ್ಣುವೇ ಶಂಖ ಚಕ್ರ ಅಮೃತ ಕಲಶವನ್ನು ಹಿಡ್ಕೊಂಡು ಪ್ರತ್ಯಕ್ಷನಾಗ್ತಾನೆ. ಅದಾದಮೇಲೆ ಕತೆ ಇರೋದು ಮುಖ್ಯವಾಗಿ ಇಲ್ಲಿ ಅಮೃತವನ್ನು ದೇವತೆಗಳು ಮತ್ತು ಅಸುರರು, ಅವರ ರಾಕ್ಷಸರೇ ಇರಬಹುದು, ಆದರೆ ಶ್ರಮದ ಪೈಕಿ ನೋಡಿದ್ರೆ ಇಬ್ಬರು ಸಮವಾಗಿ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಇಬ್ರಿಗೂ ಕೂಡ ಅಮೃತ ಬೇಕು. ಇಬ್ಬರು ಅಮೃತ ಬೇಕು ಅಂತಂದಾಗ ಕತೆ ಇಲ್ಲಿ ಪುರಾಣದಲ್ಲಿ ಏನು ಹೇಳ್ತಾನೆ ಅಂತಂದರೆ, ವಿಷ್ಣು ಆಮೇಲೆ ಅಮೃತದ ಕಲಶವನ್ನು ಕೈಯಲ್ಲಿ ಇಟ್ಕೋತಾನಂತೆ, ಎಲ್ಲರನ್ನು ಕೂತ್ಕೊಳ್ಳಿ, ನಿಮ್ಮೆಲ್ರಿಗೂ ನಾನು ಅಮೃತವನ್ನು ಹಂಚ್ತೀನಿ, ಎಲ್ಲರೂ ಕುಡಿಬೋದು, ಎಲ್ಲರೂ ಅಮರರಾಗ್ಬೋದು. ದೇವತೆಗಳು ಅಮರರಾದರೆ ಆಯಿತು, ರಾಕ್ಷಸರು ಅಮರರಾಗ್ಬಿಟ್ರೆ? ಆದ್ದರಿಂದ ದೇವತೆಗಳೆಲ್ರಿಗೂ ರಾಕ್ಷಸರಿಗೆ ಬರಬಾರ್ದು ಅಂತ ಹೇಳಿ ವಿಷ್ಣುವನ್ನು ಮೊರೆ ಹೋಗ್ತಾರೆ. ವಿಷ್ಣು ಅವರೆಲ್ರಿಗೂ ನಾನು ಮಾಡ್ತೀನಿ ತಾಳಿ ಅಂತಂದುಬಿಟ್ಟು ಒಂದು ಸೀರೆ ಉಟ್ಕೋತಾನೆ. ಸೀರೆ ಉಟ್ಕೊಂಡು ಮೋಹಿನಿಯ ಅವತಾರವನ್ನು ತಾಳ್ತಾನೆ. ಮೋಹಿನಿಯ ಅವತಾರದಲ್ಲಿ ತುಂಬ ಸುಂದರವಾಗಿ ಕಾಣುವಂತಹ ಒಂದು ಹೆಣ್ಣು ಮಗಳು. ಆ ಹುಡುಗಿ ಬಂದು ಅಮೃತವನ್ನು ಇಟ್ಕೊಂಡು ಆ ಕಲಶದಿಂದ ಎಲ್ರಿಗೂ ಅಮೃತ ಹಾಕ್ತಾ ಹೋಗ್ತಾಳೆ. ರಾಕ್ಷಸರು ಎಲ್ಲರೂ ಆ ಮೋಹಿನಿಯನ್ನು ನೋಡ್ತಾ 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 ಅವರು ಅಮೃತದ ಬಟ್ಲನ್ನು ಕೈಯಲ್ಲಿ ಇಟ್ಕೊಂಡು ಅಮೃತವನ್ನು ಕುಡಿಯೋದಕ್ಕೆ ಅಂತ ಬಟ್ಲು ಇಟ್ಕೋತಾರೆ. ವಿಷ್ಣು ಏನು ಮಾಡ್ತಾನೆ, ಬಡಿಸ್ತಿರೋ ಸೌಟನ್ನು ಹಿಂದೆಮುಖವಾಗಿ ಮಾಡಿಕೊಂಡು ಅದನ್ನು ಅವ್ರಿಗೆ ಹಾಕಿದಾಗ ಮಾಡಿಬಿಡ್ತಾನೆ. ಅಂದರೆ ಬಟ್ಲನ್ನ ಹೀಗೆ ಅದ್ದಾಗೂ ಆಯಿತು, ಸೌಟಿಂದ ಅದನ್ನು ಹಾಕಿದಾಗೂ ಆಯಿತು, ಆದರೆ ಸೌಟು ಹಿಮ್ಮುಖವಾಗಿರೋದ್ರಿಂದ ಅದರಿಂದ ಏನೂ ಅಮೃತ ಹೋಗೋದೇ ಇಲ್ಲ. ಅವರೆಲ್ಲ ಹೀಗೆ ಅಂತಾರೆ, ಅಮೃತ ಅವ್ರಿಗೆ ಯಾರಿಗೂ ಸಿಗೋದಿಲ್ಲ. ಆಮೇಲೆ ದೇವತೆಗಳ ಹತ್ರ ಬರ್ತಾನೆ. ದೇವತೆಗಳಿಗೆಲ್ರಿಗೂ ಸೌಟನ್ನು ಸರಿ ಮಾಡ್ಕೊಂಡು ಹಾಕ್ಕೊಂಡು ಹಾಕ್ಕೊಂಡು ದೇವತೆಗಳೆಲ್ಲರೂ ಅಮರರಾಗೋಗ್ತಾರೆ ಅನ್ನೋದು ಪುರಾಣದ ಕತೆ. ಈ ಕಥೆಯನ್ನು ಹೇಳಿದಾಗ ಇವತ್ತಿನ ಕಾಲದ ಯುವ ಜನಾಂಗ ಒಂದು ಪ್ರಶ್ನೆ ಕೇಳ್ತಾರೆ, ಈ ಕಥೆಯನ್ನು ನಾವು ನಂಬಬೇಕಾ?
ಕಾರಣ ನಾವೇನು ನಂಬದೇ ಹೋದ್ರೆ ಯಾರು ಅದನ್ನ ಇವತ್ತು ಪಾಲಿಸೋಕೆ ಸಿದ್ಧವಾಗಿಲ್ಲ. ಹಿಂದಿನ ಕಾಲದಲ್ಲಿ ನಮಗೆಲ್ಲ ಯಾರ ಕಥೆಯನ್ನ ಹೇಳ್ಬಿಟ್ಟು ಹೀಗೆ ಮಾಡಬೇಕು ಅಂದಾಗ ಆದ್ರಿಂದ ನೀವು ಒಳ್ಳೆಯವರಾದ್ರೆ ಮಾತ್ರ ಅಮೃತ ಸಿಗತ್ತೆ, ರಾಕ್ಷಸರಾದ್ರೆ ಕೆಟ್ಟ ಬುದ್ಧಿ ಇದ್ರೆ ನಿಮ್ಗೆ ಅಮೃತ ಸಿಗಲ್ಲ. ಅದಷ್ಟೇ ನಮ್ಗೆ ಬೇಕು, ಅದನ್ನು ತಗೋತೀವಿ, ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ವಿ. ಆದರೆ ಇವತ್ತು ಪ್ರಶ್ನಿಸದೆ ಏನನ್ನೂ ಒಪ್ಕೊಳ್ಳೋದಕ್ಕೆ ಇವತ್ತಿನ ಯುವ ಜನಾಂಗ ಸಿದ್ಧಿಲ್ಲ. ಅವರ ಏನನ್ನು ಏನೇನು ಪ್ರಶ್ನೆಗಳು ಬರ್ಬೋದು ಅವ್ರ ಮನಸ್ಸಿನಲ್ಲಿ? ಮೊದಲನೇದು, ಕಷ್ಟಪಟ್ಟಂತಹ ದಾನವರು ಮತ್ತು ದೇವರು ಇವರಿಬ್ಬರಿಗೂ ಅಮೃತ ಸಮವಾಗಿ ಹಂಚಬೇಕು. ಅವ್ರು ಕೆಟ್ಟವರ ಒಳ್ಳೆಯವರ ಅಂತ ಅಮೃತವನ್ನು ಹಂಚುವ ವ್ಯಕ್ತಿಗೆ ಜಡ್ಜ್ ಮಾಡುವ ತೀರ್ಪನ್ನು ತಗೊಳ್ಳುವ ಹಕ್ಕಿಲ್ಲ. ಅವರಿಗೆ ಕೊಟ್ಟಿದ್ದೀವಿ, ನೀನು ಕೊಡಬೇಕು ಅಷ್ಟೇ. ಕೆಟ್ಟವರಾದರೆ ಅದು ಅವರವ್ರ ಹಣೆ ಬರ ಅಷ್ಟೇ, ವಿನಃ ನೀನು ಅದನ್ನು ಜಡ್ಜ್ ಮಾಡ್ತಾ ಕೂತ್ಕೋಬಾರದು. ಮೊದಲೇ ಎರಡನೇದು, ವಿಷ್ಣು ನಾವು ಅವನ ಭಗವಂತ ಅಂತೀವಿ, ಭಗವತ್ ಸ್ವರೂಪಿ ಅಂತೀವಿ, ಅವನು ನಾನಾ ಅವತಾರಗಳನ್ನು ಎತ್ತದ ಅಂತೀವಿ. ಆ ಥರ ಅವತಾರಗಳನ್ನು ಎತ್ತದಂತಹ ದೇವರು ಮೋಸ ಮಾಡಿದಾಗತ್ತಲ್ವಾ? ಸೌಟನ್ನು ಹಿಂತಿರುಗಿಸಿ ಹಾಕ್ಬಿಟ್ರೆ ದೇವರು ಮೋಸ ಮಾಡ್ತಾನೆ ಅಂತಂದ್ರೆ ಅವ್ನು ಮನುಷ್ಯನಿಗೂ ಅವನಿಗೂ ಏನು ವ್ಯತ್ಯಾಸನೇ ಇರೋಲ್ಲ, ದೇವ್ರನ್ನ ಯಾಕೆ ನಂಬಬೇಕು ನಾವು ಅನ್ನೋ ಒಂದು ಪ್ರಶ್ನೆ ಬರ. ಇನ್ನು ಮಾತ್ರವಾದ ಬಹಳ ದೊಡ್ಡ ಪ್ರಶ್ನೆ ಅಂದರೆ ಮೂರನೇದು, ಏನು? ಮೋಹಿನಿಯ ಅವತಾರದಲ್ಲಿ ವಿಷ್ಣು ಬಂದ. ಮೋಹಿನಿಯ ಅವತಾರ ಅಂತಂದರೆ ಹೆಣ್ಣು ಸೀರೆ ಉಟ್ಕೊಂಡು ಬಂದ. ಅಲ್ಲಿಗೆ ಸೀರೆ ಉಟ್ಕೊಳ್ಳೋವಂತಹ ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಅಕ್ಕ, ಯಾರೇ ನನ್ನ ಹೆಂಡತಿ ಯಾರೇ ಇರ್ಬೋದು, ಸೀರೆ ಉಟ್ಕೊಂಡು ಮೋಸ ಮಾಡ್ತಾರೆ ಅಂತಾಯ್ತು. ಅಲ್ಲಿಗೆ ಸೀರೆ ಉಟ್ಕೊಂಡಂಥ ಹೆಣ್ಮಕ್ಳಿಗೆಲ್ಲ ಅವಮಾನ ಮಾಡಿದಾಗಲ್ವಾ ಇದು? ಈ ಮೂರು ಪ್ರಶ್ನೆಗಳನ್ನು ತಗೊಂಡಾಗ ಈ ಕಥೆಯನ್ನು ರೀರೈಟ್ ಮಾಡಬೇಕು ಅಂತ ನಮ್ಮ ತಂದೆ ಹೇಳಿದರು. ಸ್ವಲ್ಪ ತಮಾಷೆಯಾಗೇ ಇರ್ಬೋದು, ಆದರೆ ಈ ಕತೆ ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ. ಮೊದಲ ಅರ್ಧ ಭಾಗವನ್ನು ಅವ್ರು ಹಾಗೆ ಇಟ್ಕೊಂಡ್ಬಿಟ್ರು, ಅಮೃತ ಬರುವವರೆಗೂ ಎಲ್ಲವೂ ಫೈನ್, ದೇರ್ ಇಸ್ ನೋ ಪ್ರಾಬ್ಲಮ್, ಅದು ಹಾಗೆ ನಡೀತು. ಆದರೆ ಅಮೃತ ಬಂದ ಮೇಲೆ ನಡೀತಲ್ಲ, ಅದು ತಪ್ಪು. ಅದರಲ್ಲೇ ಈ ನಮ್ಮ ಇವತ್ತಿನ ಯುವ ಜನಾಂಗಕ್ಕೆ ಮೂರು ಪ್ರಶ್ನೆಗಳು ಉದ್ಭವಿಸ್ತಿರೋದು. ಆ ಉದ್ಭವಿಸ್ತಿರೋ ಮೂರು ಪ್ರಶ್ನೆಗೆ ನಾವು ಸಮರ್ಪಕವಾಗಿ ಉತ್ತರ ಕೊಡಬೇಕು ಅಂದರೆ ಆ ಎರಡನೇ ಭಾಗವನ್ನು ಬದಲಾಯಿಸೋಣವಾ ಅಂದರು. ನಾನು ಏನು ಹೇಗೆ ಬದಲಾಯಿಸ್ತೀರಿ ಹಿಂದೆ ನೋಡು, ಹೀಗೆ ಮಾಡಿದ್ರೆ ಹೇಗಿರುತ್ತೆ, ಈ ಥರದೊಂದು ಇಮ್ಯಾಜಿನೇಷನ್, ಪುರಾಣದಲ್ಲಿ ನಡೆದದ್ದು ಇವೆಲ್ಲವೂ ಕೂಡ ಇಮ್ಯಾಜಿನೇಷನ್ನೇ, ದೇವರಿದ್ರು ದೇವರಿದ್ದಾನೆ ಇವೆಲ್ಲವೂ ಕೂಡ ಪ್ರಶ್ನೆಗೆ ಒಳಪಡುವಂತಹ ವಿಷಯಗಳು. ಹಾಗಾಗಿ ಅಲ್ಲಿ ಹುಟ್ಟುವ ಕಥೆಗಳನ್ನು ಕೂಡ ಬದಲಾಯಿಸೋದ್ರಿಂದ ತಪ್ಪೇನಿಲ್ವಲ್ಲ. ಸರಿ, ಏನು ಮಾಡೋಣ? ಈಗ ಅಮೃತ ಬಂತು, ಅಮೃತ ಹಂಚೋದು ಯಾರು, ರಾಕ್ಷಸರಿಗೆ ದೇವರುಗಳಿಗೆ ಇಬ್ಬರಿಗೂ ಆ ಪ್ರಶ್ನೆ ಬಂತು. ಸಾಮಾನ್ಯವಾಗಿ ಮನೆಯಲ್ಲಿ ಏನಾದರೂ ಒಂದು ಬಂದಿದೆ, ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ, ಹಂಚಬೇಕು ಅಂತಂದಾಗ ಯಾರಿಗೆ ಕೊಡ್ತೀವಿ? ಚಿಕ್ಕ ಮಗು ಕೊಟ್ಬಿಟ್ಟು ನೀನೆಲ್ರಿಗೂ ಹಂಚು ಅನ್ನಲ್ಲ, ನಾವು ಮನೆಯ ಹಿರಿಯರಿಗೆ ಕೊಡ್ತೀವಿ ಆ ಸ್ಥಾನವನ್ನು. ಕಾರಣ, ಹಿರಿಯರು ಯಾರು ತಪ್ಪು ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ಸಮವಾಗಿ ಎಲ್ಲರೂ ಕಾಣ್ತಾರೆ ಅನ್ನುವ ಒಂದು ದೃಷ್ಟಿ ನಮ್ಮೆಲ್ಲರಲ್ಲೂ ಇರುವುದರಿಂದ ಅದನ್ನು ಆ ಭಾಗವನ್ನು ಅವತ್ತು ಬ್ರಹ್ಮದೇವ ಕೂತಿದ್ದಲ್ಲ, ಎಲ್ರಿಗೂ ಹಿರಿಯನಾದಂತಹ ಸೃಷ್ಟಿಕರ್ತ ಆ ಬ್ರಹ್ಮನ ಕೊಟ್ರಂತೆ. ಬ್ರಹ್ಮ, ಆಯ್ತಪ್ಪ, ನೀವು ಕೊಟ್ಟಿರುವ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ, ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ, ನಾನು ಯಾರಿಗೂ ಮೋಸ ಮಾಡೋದಿಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ದೇವತೆಗಳೆಲ್ಲರೂ ಒಂದು ಸಾಲಲ್ಲಿ ಕೂತ್ಕೊಳ್ಳಿ ನೇರವಾಗಿ, ಅವರ ಎದುರುಗಡೆ ಸಾಲಿನಲ್ಲಿ ರಾಕ್ಷಸರು ಎಲ್ಲರೂ ಕೂಡ ಕೂತ್ಕೊಳ್ಳಿ. ನಿಮ್ಮೆಲ್ರಿಗೂ ಕೈಯಲ್ಲಿ ಒಂದೊಂದು ಬಟ್ಲು ಕೊಡ್ತೀನಿ, ಆ ಬಟ್ಲಲ್ಲಿ ನಾನು ಅಮೃತವನ್ನು ಹಾಕ್ಕೊಂಡು ಹೋಗ್ತೀನಿ, ಆ ಅಮೃತವನ್ನು ಹಾಕಿ ನಾನು ಬಂದು ನಿಂತ್ಕೊಳ್ಳೋವರೆಗೂ ಯಾರು ಕುಡಿಕೊಡೋದು, ಎಲ್ರಿಗೂ ಹಾಕದ ಮೇಲೆ ನೀವು ಕುಡಿಬೇಕು ಅಂತ ಅಂದಂತೆ. ಆಯಿತು, ಅದಕ್ಕೇನಂತ ಅಗತ್ಯವಾಗಿ ಎಲ್ರಿಗೂ ಅಮೃತ ಸಿಗುತ್ತೆ, ಎಲ್ಲರೂ ಕೈಯಲ್ಲಿ ಬಟ್ಲುಗಳನ್ನ ಇಟ್ಕೊಂಡ್ರು ಕೂತರು, ದೇವತೆಗಳೆಲ್ಲ ಒಂದು ಸಾಲಲ್ಲಿ ಕೂತಿಯಾರೆ, ಅಸುರರೆಲ್ಲ ಒಂದು ಸಾಲಲ್ಲಿ ಕೂತಿಯಾರೆ, ದೇವತೆ ದೇವಾನ್ದೇವತೆಗಳಿಗೆಲ್ಲರಿಗೂ ಚಿಂತೆ ಶುರು ಆಗೋಗಿದೆ, ಏನಿದು ಅವ್ರಿಗೂ ಕೊಟ್ಬಿಟ್ರೆ ಅವ್ರು ರಮರಾಗ್ಬಿಡ್ತಾರೆ, ಆಮೇಲೆ ಅವ್ರು ಕಾಟ ತಡೆಯೋದು ಹೇಗೆ, ನಮ್ಮನ್ನು ಉಳಿಸ್ತಾರಾ, ದೇವಲೋಕವನ್ನು ಅವ್ರು ಕಬ್ಜಾಗಿ ತಗೊಂಡ್ಬಿಡ್ತಾರಲ್ಲ ಅಂತ ಯೋಚನೆ ಇತ್ತು. ಏನು ಮಾತಾಡಲಿಲ್ಲ ಬ್ರಹ್ಮ, ಎಲ್ರಿಗೂ ಹಾಕದ ಮೇಲೆ ಈ ಕಡೆ ಬಂದು ನಿಂತ್ಕೊಂಡು ಎಲ್ರಿಗೂ ಒಂದು ಕಂಡೀಷನ್ ನನ್ನದು, ಸಮವಾಗಿ ಎಲ್ಲರಿಗೂ ಒಂದು ಹನಿ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಮ್ಮಿ ಇಲ್ಲದಾಗ ಹಾಕಿದ್ದೀನಿ, ಆದ್ದರಿಂದ ನನ್ನ ಕಂಡೀಷನ್ನ ಒಪ್ಪು ಆಗಿದ್ರೆ ಮಾತ್ರ ನೀವೆಲ್ಲರೂ ಕುಡಿಬೋದು, ಇಲ್ಲದೆ ಹೋದರೆ ಅದು ನಿಮ್ಮ ಕೈಯಲ್ಲಿರೋದು ಹಾಗೆ ವಿಶ್ವವಾಗೋಗತ್ತೆ ಅಂತ ಹೇಳಿದ್ ನಾನು. ಆಯಿತು, ನಿಮ್ಮ ಕಂಡೀಷನ್ ಏನು ಹೇಳಪ್ಪ ಅಂದ್ರದು, ಎಲ್ಲರೂ ಕೈ ಬಟ್ಲನ್ನ ಹಿಂಗೆ ನೀಡಿ, ಮುಂದಕ್ಕೆ ಬಂದಂತಹ ಬಟ್ಲಲ್ಲಿ ಅಮೃತವಿದೆ, ಆ ಬಟ್ಲನ್ನ ಕೈಯಲ್ಲಿ ಇಟ್ಕೋಬೇಕು, ಮೊಣಕೈಯನ್ನು ಹೀಗೆ ಮಡಿಸ್ಬಾರ್ದು, ಹಾಗೆ ಅಮೃತವನ್ನು ಕುಡಿಬೇಕು ನೀವು ಅಂತ ಅಂದನು. ಮೊಣಕೈಯನ್ನು ಮಡಿಸ್ದೆ ಕುಡೀರಿ. ಆಯಿತು, ರಾಕ್ಷಸರು ಎಲ್ಲರೂ ಕೂಡ ಮೊಣಕೈ ಮಡಿಸ್ಬಾರ್ದು, ಕೈಯಲ್ಲಿ ಬಟ್ಲಿದೆ, ಆ ಬಟ್ಲಲ್ಲಿ ಅಮೃತ ಇದೆ ಅಟ್ಟೆ ತಾನೇ ತೆಗೆದ್ರು, ಎಲ್ಲ ಹೀಗೆ 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 ಅಂದ್ಕೊಂಡ್ರು, ಮೊಣಕೈ ಯಾವಾಗ ಮಡಿಸೋಕ್ಕಾಗಲಿಲ್ಲ,
ಆ ಬಟ್ಲಲ್ಲಿದ್ದಂಥ ಅಮೃತ ಅಷ್ಟು ಕೂಡ ಮೈ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಚೆಲ್ತು, ಯಾರಿಗೂ ಕುಡಿಯೋಕ್ಕಾಗಲಿಲ್ಲ. ದೇವತೆಗಳು ಸ್ವಲ್ಪ ತಾಳ್ಮೆ ಇಟ್ಕೊಂಡಿದ್ರು. ಅವರು ಈ ರಾಕ್ಷಸರು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರು. ಓಹೋ, ಮೊಣಕೈಯನ್ನು ಮಡಿಸ್ದೆ ನಾವು ಅಕಸ್ಮಾತ್ ಅಮೃತವನ್ನು ಕುಡಿಯೋ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಅದೇ ಥರ ಚಲ್ಕೋತೀವಿ, ನಾವೆಲ್ಲ ಚಲ್ಕೊಂಬಿಟ್ರೆ ಮತ್ತೆ ಮತ್ತೆ ಇದಕ್ಕೋಸ್ಕರ ಹೋರಾಡಬೇಕಾಗಿ ಬರುತ್ತೆ ಅಂತ ಹೇಳಿ ಅವರೆಲ್ಲರೂ ಒಂದು ಪ್ಲ್ಯಾನ್ ಮಾಡಿಕೊಂಡ್ರು. ಪಕ್ಕದಲ್ಲಿ ಕೂತಿದ್ರಲ್ಲ ಅವ್ರಿಗೆ ಒಬ್ರಿಗೊಬ್ರು ಮಾತಾಡ್ಕೊಂಡ್ರು, ನೋಡು ನಿನ್ನ ಕೈಯಲ್ಲೂ ಬಟ್ಲಿದೆ, ಆ ಬಟ್ಲಲ್ಲಿ ಅಮೃತ ಇದೆ, ನನ್ನ ಕೈಯಲ್ಲೂ ಬಟ್ಲಿದೆ, ನನ್ನ ಆ ಬಟ್ಲಲ್ಲೂ ಅಮೃತ ಇದೆ, ನನ್ನ ಮೊಣಕೈಯನ್ನು ನಾನು ಮಡಿಸಬಾರ್ದು, ನಿನ್ನ ಮೊಣಕೈಯನ್ನು ನೀನು ಮಡಿಸಬಾರ್ದು, ಹಾಗಾಗಿ ಒಂದು ಕೆಲಸ ಮಾಡೋಣ, ನಿನ್ನ ಬಟ್ಲಲ್ಲಿರೋ ಅಮೃತವನ್ನು ನೀನು ನನಗೆ ಕುಡಿಸು, ನನ್ನ ಬಟ್ಲಲ್ಲಿರೋ ಅಮೃತವನ್ನು ನಾನು ನಿನಗೆ ಕುಡಿಸ್ತೀನಿ. ಒಟ್ಟಿನಲ್ಲಿ ಇವನು ಅವನಿಗೆ, ಅವನು ಇವನಿಗೆ, ಬಟ್ ಹೀಗೆ 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 ಒಬ್ರಿಗೊಬ್ರು ಒಬ್ರಿಗೊಬ್ರು ಹಂಚಿಕೊಂಡು ಆ ಅಮೃತವನ್ನು ಕುಡಿದ್ರು. ದೇವತೆಗಳೆಲ್ಲರೂ ಕೂಡ ಅಮರರಾದರು, ರಾಕ್ಷಸರುಗಳೆಲ್ಲರೂ ಹಾಳಾದರು. ಇದು ಈ ಕಥೆಯನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಇದು ಪುರಾಣದ ಕಥೆಯನ್ನು ಬದಲಾಯಿಸುವ ನೆಪದಿಂದ ಹೇಳ್ತಾ ಇರೋ ಮಾತಲ್ಲ, ನಮ್ಮ ತಂದೆ ಹೇಳಿದ್ದು. ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎರಡು ವಿಚಾರ ತಗೊಂಡ್ರು. ಒಂದು, ವ್ಯಕ್ತಿ ಯಾರೇ ಆಗಿರಲಿ ಸ್ವಲ್ಪ ತಾಳ್ಮೆಯಿಂದ ಚಿಂತನೆಗೆ ಒಳಪಡಬೇಕು. ನಾವೇನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೋದಾಗ ಅದರ ಬಗ್ಗೆ ಒಂದು ಕ್ಷಣ ನಾವು ಚಿಂತಿಸ್ಬಿಟ್ಟು ಆ ಕೆಲಸವನ್ನು ಮಾಡಬೇಕು, ಆವಾಗ ಅಮೃತ ನಮ್ಮ ಕೈಗೆ ಸಿಗುತ್ತೆ ಅನ್ನೋದು ಒಂದು. ಮತ್ತೊಂದು, ಪಕ್ಕದಲ್ಲಿರುವ ವ್ಯಕ್ತಿಯನ್ನು ಯಾರು ಏನು ಅಂತ ಕೂಡ ಯೋಚನೆ ಮಾಡದೆ ನನ್ನ ಕೈಯಲ್ಲಿರುವ ಅಮೃತವನ್ನು ನಾನು ಅವನಿಗೆ ಕುಡಿಸಿದ್ರೆ ಅವನ ಎದೆಯಲ್ಲಿರುವ ಅಮೃತದ ಕಲಶದಿಂದ ಅಮೃತವನ್ನು ಅವನು ನನಗೆ ಕೊಡ್ತಾನೆ. ನಾನು ಒಬ್ಬನನ್ನು ಪ್ರೀತಿಸಿದ್ರೆ ಹತ್ತಾರು ಜನ ನನ್ನನ್ನು ಪ್ರೀತಿಸ್ತಾರೆ, ನಾನು ಒಬ್ಬನನ್ನು ದ್ವೇಷಿಸಿದ್ರೆ ಹತ್ತಾರು ಜನ ನನ್ನನ್ನು ದ್ವೇಷಿಸ್ತಾರೆ. ಆದ್ದರಿಂದ ನಾನು ಕೊಡುವ ದ್ವೇಷದ ಪಾಲು ಕಿಂಚಿತ್ತು, ನಾನು ಕೊಡುವ ಪ್ರೀತಿಯ ಪಾಲು ಕಿಂಚಿತ್ತು, ಪಡೆಯುವ ಪ್ರೀತಿ ಅಥವಾ ದ್ವೇಷ ಅಗಾಧ ಅಲ್ವಾ. ಹಾಗಾಗಿ ಲೋಕವನ್ನು ನಾವೆಲ್ಲರೂ ಪ್ರೀತಿಸುವ ಕಣ್ಣಿನಿಂದ ನೋಡಿದಾಗ, ನಾವೆಲ್ಲರೂ ಪ್ರೀತಿಯನ್ನು ಜಗತ್ತಿಗೆ ಹಂಚಿದಾಗ, ಆ ಜಗತ್ತು ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ಆಪ್ಕೊಳ್ಳುತ್ತೆ. ಆಪ್ಕೊಳ್ಳೋದಷ್ಟೇ ಅಲ್ಲದೆ ನಮ್ಮನ್ನು ಅವ್ರ ಜೊತೆಗೆ ಒಂದಾಗಿ ಆಗಕ್ಕೆ ಬಿಡತ್ತೆ. ಎಲ್ಲರೊಳು ಒಂದಾಗು ಮಂಕುತಿಮ್ಮ ಅಂತ ಅಂದ್ರಲ್ಲ, ಅದು ಕೂಡ ಇದೇ ಅರ್ಥವನ್ನು ಕೊಡುತ್ತೆ. ಹಾಗೆ ಕುವೆಂಪು ಅವರು ಕೂಡ ಇದನ್ನೇ, ಏನಾದರೂ ಆಗು ಮೊದಲು ಮಾನವನಾಗು, ನಾವು ನಮ್ಮ ಜಾತಿ ಕುಲ ಗೋತ್ರ ಆಸ್ತಿ ಪಾಸ್ತಿ ಅಧಿಕಾರ ಇವೆಲ್ಲವನ್ನು ಬಿಟ್ಟು ಪ್ರೀತಿಯನ್ನು ಹಂಚಿದರೆ ಎಷ್ಟು ಸೊಗಸಾಗಿರುವಂಥ ಸಮಾಜವನ್ನು ಸೃಷ್ಟಿ ಮಾಡಬಲ್ವಿ ನಾವು. ಆ ಶಕ್ತಿ ಆ ಚೈತನ್ಯವನ್ನು ಬ್ರಹ್ಮ ನಮಗೆ ಕೊಟ್ಟಿದ್ದಾನೆ, ಅದೇ ಅಮೃತ. ಆ ಅಮೃತವನ್ನು ಬಳಸಿಕೊಂಡು ಜಗ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಬಾಳೋದು ಎಷ್ಟು ಒಳ್ಳೆಯದಲ್ವಾ. ಯೋಚನೆ ಮಾಡಿ.